ನಮಸ್ಕಾರ ನಾವು ಸುಷುಪ್ತಿ ಡ್ರೀಮರ್ಸ್ ನಾನು ಮಂಜುನಾಥ ನಮ್ಮ ರೋಡ್ ಲಾಕ್ಡೌನ್ ಆಗಿತ್ತು ಅದರಿಂದ ನಿಮಗೆ ಲಾಸ್ಟ್ ವೀಕ್ ಎಪಿಸೋಡ್ ಕೊಡೋದಕ್ಕಾಗಲಿಲ್ಲ ಈಗಲೂ ಸ್ವಲ್ಪ ಅದೇ ಪ್ರಾಬ್ಲಮ್ಸ್ ನಡೀತಾ ಇದೆ ಅದರಿಂದ ನೀವು ಅಂದರೆ ಲೊಕೇಶನ್ ಸ್ವಲ್ಪ ಶಿಫ್ಟ್ ಆಗಿದೆ ರೂಮಲ್ಲಿ ಮಾಡ್ತಾ ಇದೀವಿ ಈಗ ಈ ವಿಡಿಯೋ ಇದು ಪೇಟ್ ಕ್ಲಾಸ್ ಅನ್ನೊಂದು ಈಗ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಅಂದ್ಕೊಳ್ಳಿ ಒಬ್ಬರು ಸ್ಕ್ರಿಪ್ಟ್ ರೈಟರ್ ಇದ್ದಾರೆ ಅವರು ಸಖತ್ತಾಗಿ ಬರೆದಿದ್ದಾರೆ ಸ್ಕ್ರಿಪ್ಟನ್ನ ಸೊ ನಿಮಗೆ ಸ್ಕ್ರಿಪ್ಟ್ ತಲೆನೋವು ಮುಗೀತು ಸ್ಕ್ರಿಪ್ಟ್ ಪ್ಲೇ ಅವ್ರು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಒಬ್ಬರು ಪ್ರೊಡ್ಯೂಸರ್ ಸಿಗ್ತಾರೆ ಪ್ರೊಡ್ಯೂಸರ್ ಇದಾರೆ ಅಂತಲೇ ಅನ್ಕೊಳ್ಳೋಣ ಪ್ರೊಡ್ಯೂಸರ್ ಇದ್ದಾರೆ ಇವಾಗ ಸೊ ಸ್ಕ್ರಿಪ್ಟ್ ರೈಟರ್ ಆಯಿತು ಪ್ರೊಡ್ಯೂ ಪ್ರೊಡ್ಯೂಸರ್ ಸಿಕ್ಕಾಯಿತು ಈಗ ಒಂದು ಒಬ್ಬ ಒಳ್ಳೆ ಕ್ಯಾಮ್ರಾಮೆನ್ ಕೂಡ ಸಿಗ್ತಾರೆ ಅವರೊಂದು ಹತ್ತು ಮೂವೀಸ್ ಮಾಡಿಡ್ತಾರೆ ಸೊ ಪರವಾಗಿಲ್ಲ ಅಂದರೆ ಅವ್ರಿಗೆಲ್ಲ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ನೆಕ್ಸ್ಟ್ ಬೇಕಿರೋದು ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಈಗ ಎಡಿಟಿಂಗ್ ಮಾಡೋರು ಮತ್ತು ಸೌಂಡ್ ಎಫೆಕ್ಟ್ಸ್ ಮಾಡೋರು ಡಿ ಟಿ ಎಸ್ ಮಾಡೋರು ಡಿ ಐ ಮಾಡೋರು ಇವರು ಇವರು ಎಲ್ಲ ಇದ್ದಾರೆ ಸೊ ನಿಮ್ಗೆ ಅದು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ಳೋಣ ಲೊಕೇಶನ್ಸ್ ಎಲ್ಲನೂ ಸಿಕ್ಕಿದೆ ಆ್ಯಕ್ಟರ್ಸ್ ಎಲ್ಲನೂ ಸಿಕ್ಕಿದ್ದಾರೆ ಸೊ ನಿಮ್ಗೆ ಹೋಗಿ ಶೂಟಿಂಗ್ ಮಾಡಬೇಕು ಅಷ್ಟೇನೇ ಇಷ್ಟಂತ ಅನ್ಕೊಳ್ಳೋಣ ಈಗ ಇವರೆಲ್ಲರೂ ಸಿಕ್ಕಾದ ಮೇಲೆ ನಿಮಗೆ ಡೈರೆಕ್ಟರ್ ಯಾಕೆ ಬೇಕು ಮೂವಿಗೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಳಿ ಯೋಚನೆ ಮಾಡಿ ನಿಮ್ಗೆ ಉತ್ತರ ಬರುತ್ತೆ ನಮಗೆ ನೀವು ಕಮೆಂಟ್ ಮಾಡ್ಬೋದು ಇಲ್ಲ ನಮ್ಮ ವಾಟ್ಸಪ್ ನಂಬರ್ ಇದ್ದೇ ಇದೆ ಅಲ್ಲಿಗಾದರೂ ಕಳಿಸ್ಬೋದು ಸೊ ಅಂದರೆ ಇವರೆಲ್ಲರೂ ಅನ್ಕೊಳ್ಳೋಣ ಅವ್ರವ್ರ ಕೆಲಸ ಸಖತ್ತಾಗಿ ಮಾಡ್ತಾರೆ ಯಾರು ಏನು ಹೇಳ್ಕೊಡೋದು ಬೇಕಿಲ್ಲ ಅವ್ರಿಗೆ ಗೊತ್ತು ಏನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತು ಯಾಕೆಂದ್ರೆ ಅವರು ಪ್ರೊಫೆಷನಲ್ಸು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡ್ಮೇಲೆ ಡೈರೆಕ್ಟರ್ ಯಾಕೆ ಬೇಕು ಸೊ ಡೈರೆಕ್ಟರ್ ಯಾಕೆ ಬೇಕು ಅಂತ ಅಂದರೆ ಈಗ ಸ್ಕ್ರಿಪ್ಟ್ ಬರೆದಾಗಿದೆ ಆದರೆ ಆ ಸ್ಕ್ರಿಪ್ಟಲ್ಲಿ ಬರೋ ಕ್ಯಾರೆಕ್ಟ್ರೈಸೇಷನ್ ಹೇಗೇಗಿದೆ ಯಾರ್ಯಾರ ಪಾತ್ರಕ್ಕೆ ಸೂಟ್ ಆಗ್ತಾರೆ ಮತ್ತು ಯಾವ ಥರ ನೀವು ಅದನ್ನು ವಿಜುವಲೈಸೇಷನ್ ಮಾಡಬೇಕು ಇದನ್ನು ಎಡಿಟ್ ಹೇಗೆ ಮಾಡಬೇಕು ಮ್ಯೂಸಿಕ್ ಬೇಕಾ ಬೇಡವಾ ಸೌಂಡ್ ಎಫೆಕ್ಟ್ಸ್ ಎಷ್ಟಿರಬೇಕು ವಿಜುವಲ್ ಎಫೆಕ್ಟ್ಸ್ ಬೇಕಾ ಬೇಕಾಬೇಡವಾ ಮತ್ತು ನಿಮ್ಗೆ ಸೌಂಡಲ್ಲೂ ಅಂದರೆ ನ್ಯಾಚುರಲ್ ಸೌಂಡಿಂಗ್ ಇಡಬೇಕಾ ಇಲ್ಲಾಂದರೆ ಸ್ವಲ್ಪ ಈ ಟೆಕ್ನೋ ಮತ್ತು ಅಂದರೆ ಈಗಿನ ಕಾಲದ್ದು ಮ್ಯೂಸಿಕ್ ಕೇಳಿರ್ತೀರ ನೀವು ಹಳೆ ಮ್ಯೂಸಿಕ್ ಕೇಳಿರ್ತೀರ ಯಾವ್ದು ಚೆನ್ನಾಗಿ ಅನಿಸುತ್ತೆ ಯಾವ್ದು ಸೂಟ್ ಆಗುತ್ತೆ ಸಿನಿಮಾಟೋಗ್ರಫೀಲಿ ನಾವು ಯಾವ ಕ್ಯಾಮ್ರಾ ಯೂಸ್ ಮಾಡಬೇಕು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಬೇಕಾ ಇಲ್ಲ ಕಲರ್ ಮಾಡಬೇಕಾ ಯಾವ ಯಾವ ಸೀನ್ಗೆ ಯಾವ ಯಾವ ಲೊಕೇಶನ್ ಓಕೆ ಇದೇ ಲೊಕೇಶನಲ್ಲಿ ಯಾಕೆ ಸಪೋಸ್ ಈ ಲೊಕೇಶನ್ ಬೇಡ ಅಂದರೆ ಬೇರೆ ಲೊಕೇಶನ್ ಹೇಗೆ ಹುಡ್ಕೋದು ಇವೆಲ್ಲ ನಿಮಗೆ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ ಮಾಡಿದ್ರೆ ಏನಾಗೋಗುತ್ತೆ ಅಂತ ಅಂದರೆ ಅವ್ರಿಗೆ ಗೊತ್ತಿರೋ ಹಂಗೆ ಸಖತ್ತಾಗಿ ಮಾಡ್ತಾರೆ ಇಲ್ಲ ಅಂತಲ್ಲ ಚೆನ್ನಾಗಿ ಮಾಡಲ್ಲ ಅಂತಲ್ಲ ಬಟ್ ಈ ಸ್ಟೋರಿಗೆ ಅದೇ ಬೇಕಾ ಈಗ ಅಂದ್ಕೊಳ್ಳೋಣ ನಾನು ಒಂದು ಹಳ್ಳೀಲಿ ಕತೆ ಹೇಳ್ತಾ ಇದ್ದೀನಿ ಲೊಕೇಶನ್ ಇರೋರು ಸರ್ ಬೇಡ ಸರ್ ನಮ್ಗೊಂದು ಒಳ್ಳೆ ಇಲ್ಲೊಂದು ಏನು ಎಲ್ಲ ತಾನೆ ಮನೆಗಳೆಲ್ಲ ಕಟ್ಟಿದ್ದಾರೆ ನಿಮ್ಗೆ ನೋಡಿದ್ರೊಳ್ಳೆ ಫಾರಿನ್ ಲೊಕೇಶನ್ ಥರ ಕಾಣುತ್ತೆ ಆ ಥರ ಅಲ್ಲೋಗಿ ಶೂಟ್ ಮಾಡೋಣ ಅಂತ ಲೊಕೇಶನ್ ಅವ್ರು ಹೇಳ್ತಾರೆ ನನ್ನ ಸ್ಟೋರಿಗೆ ಅದು ಮ್ಯಾಚ್ ಆಗ್ತಿಲ್ಲ ಆದರೂ ಹೋಗಿ ಮಾಡೋಣ ಅಂತ ಅಂದರೆ ಯೂಸ್ ಇಲ್ಲ ಅಲ್ವಾ ಅದು ಅದಕ್ಕೆ ಮ್ಯೂಸಿಕ್ ಅವ್ರು ಹೇಳ್ತಾರೆ ಸರ್ ಒಂದು ನಾಲ್ಕು ಲವ್ ಸಾಂಗ್ಸ್ ಇಡೋಣ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇಡೋಣ ಈ ಥರ ಅಂತೆಲ್ಲ ಅಂತ ಈಗ ಇದು ಸ್ಟೋರಿಗೆ ಬೇಕಾ ಬೇಡವಾ ೇನು ಗೊತ್ತಿಲ್ಲ ಅಲ್ವಾ ಇದರಿಂದ ಏನಾಗುತ್ತೆ ಅಂದರೆ ಈ ಥರ ಡಿಸಿಷನ್ಸ್ ಎಲ್ಲಾನು ಮಾಡೋದು ಯಾರು ಅಂತ ಅಂದರೆ ಒಬ್ರು ಡೈರೆಕ್ಟರು ಎಲ್ಲ ಡಿಪಾರ್ಟ್ಮೆಂಟ್ಸ್ನ ಅವ್ರವ್ರಿಗೆ ಬಿಟ್ಬಿಟ್ರೆ ಎಲ್ಲ ಕನ್ಫ್ಯೂಷನ್ಸ್ ಆಗೋಗುತ್ತೆ ಮತ್ತೆ ನಿಮಗೆ ಬೆಸ್ಟ್ ವರ್ಕ್ ಅಂತ ನಾವೇನಂತೀವಿ ಈ ಸ್ಟೋರಿಗೆ ನಿಜವಾದ ಒಂದು ಏನೋ ಆ ಸ್ಟೋರಿಗೆ ಒಂದು ನ್ಯಾಯ ಒದಗಿಸ್ಕೊಡೋದು ಯಾರು ಅಂತ ಅಂದರೆ ಅದು ಡೈರೆಕ್ಟರೇನೆ ಅದಕ್ಕೆ ಡೈರೆಕ್ಟರ್ ಇಂಪಾರ್ಟೆಂಟ್ ಆಗ್ತಾರೆ ಡೈರೆಕ್ಟರ್ ಏನಂತ ಅಂದರೆ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಂಗೆ ನಿಮ್ದೊಂದು ಮೂವಿ ಬಂದು ಒಂದು ಪ್ರಾಜೆಕ್ಟ್ ಅದನ್ನು ಹೆಂಗೆ ನಡೆಸಬೇಕು ಯಾವ ಥರ ನಡೆಸ್ಬೇಕು ಯಾರ್ಯಾರು ಇರಬೇಕು ಜೊತೆಗೆ ಮತ್ತೆ ಏನೇನು ಎಲಿಮೆಂಟ್ಸ್ ಅದರಲ್ಲಿ ಬರಬೇಕು ಕ್ಯಾಮ್ರಾ ಯಾವುದು ಯೂಸ್ ಮಾಡಬೇಕು ನಿಮಗೆ ಇವೆಲ್ಲನೂ ಒಂದು ವಿಷನ್ ಆ ಒಂದು ಕಂಪ್ಲೀಟ್ ಮಾಡೋದು ಇದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯತೆ ಇರೋದು ಅಂತ ಅಂದರೆ ಡೈರೆಕ್ಟರ್ ಒಬ್ರಿಗೇನೆ ಅದಕ್ಕೇ ಡೈರೆಕ್ಟರ್ಗೆ ಅಷ್ಟೊಂದು ವ್ಯಾಲ್ಯೂ ಕೊಡೋದು ಯಾಕೆಂದರೆ ಅವ್ರ ವಿಷನಲ್ಲಿ ಏನು ಸಿನಿಮಾ ಇರುತ್ತಲ್ಲ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ ಪ್ರಾಬ್ಲಮ್ ಏನಾಗೋಗುತ್ತೆ ಅಂದರೆ ಅದು ಹಾಳಾಗೋಗುತ್ತೆ ಒಬ್ಬೊಬ್ರು ಒಂದೊಂದು ಡೈರೆಕ್ಷನಲ್ಲಿ ಹೋಗ್ತಾರೆ ಯಾರ್ದು ಏನು ಸ್ಕ್ರಿಪ್ಟ್ ಬಗ್ಗೆ ಯಾರು ಯೋಚನೆನೇ ಮಾಡಲ್ಲ ಯಾಕೆಂದರೆ ಅವ್ರ ವರ್ಕ್ ಸಖತ್ತಾಗಿ ಮಾಡೋಣ ಅಂತ ಅವ್ರ ತಲೆಯಲ್ಲಿ ಇದ್ದೋಗುತ್ತೆ ಇದೇ ಥರ ಬೇಕು ಅಂತ ಮಾಡಿಸೋದಕ್ಕಾಗಲ್ಲ ಅದಕ್ಕೇ ಡೈರೆಕ್ಟರ್ ಒಬ್ಬರೇ ಈ ತ ಈ ಥರ ಬೇಕು ಅಂತ ಒಂದು ಬ್ಲೂ ಪ್ರಿಂಟ್ ಕೊಟ್ಟಂಗೆ ಇದು ಇದು ನೋಡಪ್ಪ ನಾನು ಬ್ಲೂ ಪ್ರಿಂಟ್ ಹಾಕಿದ್ದೀನಿ ಇದ್ರ ಮೇಲೆ ನೀವು ನಿಮ್ಮ ಕೆಲಸ ಮಾಡಿ ಅದನ್ನು ಹೇಳೋದಕ್ಕೆ ಬೇಕಿರೋದು ಡೈರೆಕ್ಟರ್ ಅದಕ್ಕೇ ಇದೆಲ್ಲ ಏನಂತ ಅಂದರೆ ನಿಮಗೆ ಟೈಮ್ ತೊಗೊಳುತ್ತೆ ಈ ಈ ಕತೆಗೆ ಯಾವ ಥರ ನಾನು ಟೀಮ್ ಹುಡುಕ್ಬೇಕು ಈ ಕತೆಗೆ ನಂಗೆ ವಿ ಎಫ್ ಎಕ್ಸ್ ಬೇಕಾಬೇಡವಾ ಈ ಕತೆಗೆ ಮ್ಯೂಸಿಕ್ ಬೇಕಾ ಬೇಡವಾ ಲೊಕೇಶನಲ್ ಸೌಂಡ್ ರೆಕಾರ್ಡ್ ಮಾಡಬೇಕಾ ಇಲ್ಲ ಡಬ್ಬಿಂಗ್ ಮಾಡಬೇಕಾ ಇವೆಲ್ಲ ಕ್ರಿಯೇಟಿವ್ ಡಿಸಿಷನ್ಸ್ ಏನು ಬರುತ್ತೆ ಒಬ್ಬ ಡೈರೆಕ್ಟರ್ ಹತ್ತಿರದಿಂದನೇ ಆ ಡಿಸಿಷನ್ಸ್ ಎಲ್ಲ ಬರಬೇಕು ನಿಮಗೆ ಪಿ ಆರ್ ಕೆ ಪ್ರೊಡಕ್ಷನ್ಸ್ ಗೊತ್ತಿರ್ಬೋದು ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಪ್ರೊಡಕ್ಷನ್ಸು ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈಗ ಪುನೀತ್ ರಾಜ್ಕುಮಾರ್ ಅವ್ರ ಪ್ರೊಡಕ್ಷನ್ ಆಗಿರೋದ್ರಿಂದ ಅವರ ವೈಫ್ ಏನಿದ್ದಾರೆ ಅವರು ಒಬ್ಬರು ಪ್ರೊಡ್ಯೂಸರು ಅವ್ರು ಬಿಟ್ಟು ಇನ್ನೊಬ್ರು ಯಾರೋ ಪ್ರೊಡ್ಯೂಸರ್ ಇರ್ತಾರ ಜೊತೆಗೆ ಇವರು ಒಂದು ಟೀಮ್ನ ಅಥವಾ ಕತೆನ ಪಿಕ್ ಮಾಡ್ತಾರೆ ಅಂದ್ಕೊಳ್ಳಿ ಇದು ನನ್ನ ಕತೆ ಆಗಿರ್ಬೋದು ಇಲ್ಲ ನಮ್ಮ ಸಬ್ಸ್ಕ್ರೈಬರಲ್ಲಿ ಯಾರಾದರೂ ಕತೆ ಆಗಿರ್ಬೋದು ಇಲ್ಲ ಯಾರಾದರೂ ಹೋಗಿ ಅವ್ರ ಕತೆ ಹೇಳ್ತಾರೆ ಅಂತ ಅಂದ್ಕೊಳ್ಳೋಣ ಎಲ್ಲರ ಕತೆ ಪಿಕ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಈಗ ಸಪೋಸ್ ನನ್ನ ನಾನು ಹೇಳಿದ ಕತೆ ಇಷ್ಟ ಆಗಿಲ್ಲ ಇನ್ಯಾರೋ ಹೇಳಿದ್ದು ಇಷ್ಟ ಆಯಿತು ಆ ಮೂವಿ ಮಾಡೋದಕ್ಕೆ ಶುರು ಮಾಡ್ತಾರೆ ಈಗ ನೂರು ಜನದಲ್ಲಿ ಒಬ್ಬರ ಕತೆ ಇಷ್ಟ ಆಗ್ಬೋದು ಇನ್ನು ಮಿಕ್ಕಿ ತೊಂಬತ್ತೊಂಬತ್ತು ಜನ ಏನು ಮಾಡೋದು ಇದನ್ನು ನಾವು ಸ್ಟೂಡಿಯೋ ಸಿಸ್ಟಮ್ ಅಂತೀವಿ ಸ್ಟೂಡಿಯೋ ಸಿಸ್ಟಮ್ ಅಂದರೆ ನಿಮಗೆ ಒಂದು ಸ್ಟೂಡಿಯೋ ಇರುತ್ತೆ ನೀವು ಜಸ್ಟೋ ಕತೆ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡಿ ಓಕೆ ನಾವೇ ಎಲ್ಲ ಕೊಡ್ತೀವಿ ನಿಮಗೆ ನಿಮಗೆ ಏನು ನಿಮಗೆ ಟೆಕ್ನಿಷಿಯನ್ಸ್ ಬೇಕಾ ನಿಮಗೆ ಆ್ಯಕ್ಟರ್ಸ್ ಬೇಕಾ ನಿಮಗೆ ಲೊಕೇಶನ್ಸ್ ಬೇಕಾ ಎಕ್ವಿಪ್ಮೆಂಟ್ಸ್ ಬೇಕಾ ಎಲ್ಲ ನಾವೇ ಕೊಡ್ತೀವಿ ನೀವು ಬರೀ ಮೂವಿ ಮಾಡಿಕೊಡಿ ನಮಗೆ ಈ ಥರ ಅಂತ ಹೇಳ್ತಾರೆ ಇದು ಬಂದು ಒಂದು ಸ್ಟೂಡಿಯೋ ಸೆಟಪ್ಪು ಅದೇ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗ್ ಆದರೆ ನನಗೆ ಸ್ಟೂಡಿಯೋ ಇಲ್ಲ ಪ್ರೊಡ್ಯೂಸರ್ ಇಲ್ಲ ಟೆಕ್ನಿಷಿಯನ್ಸ್ ಇಲ್ಲ ಆ್ಯಕ್ಟರ್ಸ್ ಗೊತ್ತಿಲ್ಲ ಸ್ಕ್ರಿಪ್ಟ್ ನಾನೇ ಬರೀಬೇಕು ಎಲ್ಲ ನಾನೇ ಕೆಲಸ ಮಾಡ್ಕೋಬೇಕು ನಿಮ್ಗೆ ಗೊತ್ತಿರ್ಬೋದು ನೈನ್ಟೀನ್ ಫೋರ್ಟೀನಲ್ಲಿ ಮೊದಲನೇ ವರ್ಲ್ಡ್ ವಾರ್ ಆಗಿದ್ದು ಆಮೇಲೆ ಎರಡನೇ ವರ್ಲ್ಡ್ ವಾರ್ ಆಗಿದ್ದು ನೈನ್ಟೀನ್ ಥರ್ಟಿ ನೈನಲ್ಲಿ ಇದೆಲ್ಲ ಮುಗಿದಾಗ ತುಂಬ ಕಡೆ ಏನಾಗಿ ಹೋಗಿತ್ತು ಅಂದರೆ ಈ ಫಿಲ್ಮ್ ಮೇಕಿಂಗ್ ಎಲ್ಲ ಬರೀ ಅಂದರೆ ಸ್ಟೂಡಿಯೋಸ್ಗಳೇ ಬರೀ ಸ್ಟೂಡಿಯೋಸ್ಗಳು ಮಾತ್ರ ಒಂದು ಅಧಿಕಾರ ಇತ್ತು ಫಿಲ್ಮ್ ಮೇಕಿಂಗ್ ಮಾಡೋಕ್ಕೆ ಯಾಕೆಂದರೆ ಅವ್ರ ಹತ್ರ ದುಡ್ಡಿತ್ತು ಅವ್ರ ಹತ್ರ ದೊಡ್ಡ ದೊಡ್ಡ ಕ್ರೂ ಇತ್ತು ಸೊ ನಿಮಗೆ ಏನು ಫಿಲ್ಮ್ ಮೇಕಿಂಗ್ ಮಾಡೋದು ಎಲ್ಲ ಗೊತ್ತಿತ್ತು ಜನಗಳಿದ್ರು ಅವ್ರ ಹತ್ರ ಅವಾಗ ಸಡನ್ನಾಗಿ ಕೆಲವರು ಏನು ಮಾಡ್ತಾರೆ ಓಕೆ ಬರೀ ಅಂದರೆ ನನ್ನ ಹತ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ಏನು ಇಲ್ದಲೆ ನಾನು ಮೂವಿ ಮಾಡೋದಕ್ಕಾಗಲ್ವಾ ಇಲ್ಲ ನಾನು ಡೈರೆಕ್ಟ್ ಲೊಕೇಶನಲ್ಲೇ ಹೋಗಿ ಮೂವಿ ಮಾಡೋಕ್ಕಾಗಲ್ವಾ ಈ ಥರ ಯೋಚನೆ ಕೆಲವರು ಬರ್ತಾ ಹೋಗುತ್ತೆ ಅವ್ರೇನು ಮಾಡ್ತಾರೆ ಫಿಲ್ಮ್ ಮೇಕಿಂಗ್ ಬಂದು ಡೈರೆಕ್ಟರ್ಸ್ ಮೀಡಿಯಮ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದರೆ ಈಗ ಅಂದ್ಕೊಳ್ಳಿ ನನಗೂ ಇಪ್ಪತ್ತು ಇಪ್ಪತ್ ಇಪ್ಪತ್ತೈದು ವರ್ಷ ನನ್ನ ಈಗ ನನ್ನ ಜೀವನದಲ್ಲಿ ಏನು ನಡೀತಿದೆ ಇಲ್ಲ ನಾನೊಂದು ಕೆಲಸ ಮಾಡ್ತಿದ್ದೀನಿ ಏನೋ ಅಲ್ಲಿ ಪ್ರಾಬ್ಲಮ್ಸ್ ಆಗ್ತಿದೆ ಇಲ್ಲ ನನ್ನ ಜೀವನದಲ್ಲಿ ಏನೋ ಪ್ರಾಬ್ಲಮ್ಸ್ ಆಗ್ತಿದೆ ಈ ಥರ ಇಲ್ಲ ನನಗೆ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಇಲ್ಲ ಬ್ರೇಕಪ್ ಆಗಿರ್ಬೋದು ಏನೋ ಈ ಥರ ಚಿಕ್ಕ ಚಿಕ್ಕ ವಿಷಯಗಳನ್ನ ತೊಗೊಂಡು ಮೂವೀಸ್ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗ್ತಾರೆ ಕೆಲವು ಫಿಲ್ಮ್ ಮೇಕರ್ಸ್ ಇದನ್ನು ಮಂಬಲ್ ಕೋರ್ ಮೂಮೆಂಟ್ ಅಂತ ಹೇಳ್ತಾರೆ ಮಂಬಲ್ ಅಂತ ಅಂದರೆ ಇಂಗ್ಲೀಷಲ್ಲಿ ಇದು ನಾನು ಹೇಳೋದು ಕೇಳಿಸಲ್ಲ ನಿಮಗೆ ಏನೋ ಅಂದರೆ ಏನು ಸ್ವಲ್ಪ ಜೋರಿಗೆ ಮಾತಾಡೋದು ನೀನು ಹೇಳೋದು ಕೇಳಿಸ್ತಿಲ್ಲ ಅಂತ ಹೇಳ್ತೀವಲ್ಲ ಆ ಥರ ಮಂಬಲ್ ಅಂದರೆ ಅದು ಅಂದರೆ ಇದು ಏನೋ ಪಿಸುದೊನಿಲ್ ಮಾತಾಡೋದು ಅಂತೀವಲ್ಲ ಆ ಥರ ಏನು ಮಾಡಿದ್ರು ನಮಗೆ ಅದಕ್ಕೆ ದೊಡ್ಡ ದೊಡ್ಡದೇನು ಬೇಡ ನಾನು ಮೂವಿ ಹೇಳಬೇಕು ಸ್ಟೋರಿ ಇಟ್ಕೊಂಡು ಕತೆ ಹೇಳಬೇಕು ಅಂದರೆ ಒಂದು ಸಿನಿಮಾ ಮಾಡಬೇಕು ಅದಕ್ಕೆ ಇವರು ಇವರು ಏನು ಹೆಸರು ಕೊಟ್ಕೊಂಡ್ರು ಅಂತ ಅಂದರೆ ಮಂಬಲ್ ಕೋರ್ ಅಂತ ಇದರಲ್ಲಿ ಏನೇನು ಮಾಡ್ತಾರೆ ಅಂದರೆ ಆ್ಯಕ್ಟರ್ಸ್ ನ್ಯಾನು ಟ್ರೈಂಡ್ ಆ್ಯಕ್ಟರ್ಸ್ ಅಂತ ತೊಗೊಳಲ್ಲ ಈಗ ನಾನು ಒಂದು ಯಾವುದೋ ಸ್ಟೋರಿ ಮಾಡ್ತಿದ್ದೀನಿ ಅದಕ್ಕೆ ಒಬ್ಬ ಏನು ಅಂದ್ಕೊಡೋಣ ಒಬ್ಬ ಇವನು ಏನು ಚಪ್ಪಲಿ ಒಲಿಯೋನ್ ಬೇಕು ಇವರು ಡೈರೆಕ್ಟಾಗಿ ಹೋಗೋದು ಲೊಕೇಶನ್ಗೆ ಅಂದರೆ ಅವ್ನು ಯಾರೋ ಒಬ್ಬ ಅನ್ಕೊಳೋಣ ಒಬ್ಬ ಚಪ್ಪಲಿ ಹೊಲಿತಿರ್ತಾನೆ ಅವನ ಹತ್ರ ಹೋಗಿ ನೋಡಪ್ಪ ಈ ಥರ ಸ್ಟೋರಿ ಇದೆ ನೀನು ಅದರಲ್ಲಿ ಆ್ಯಕ್ಟ್ ಮಾಡಬೇಕು ಅವ್ನಿಗೆ ಹೇಳ್ಕೊಡಲ್ಲ ಇವ್ರು ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡೋಲ್ಲ ನೀನು ಏನು ಕೆಲಸ ಮಾಡ್ತಿದ್ದೀವೋ ಅದನ್ನು ಮಾಡು ಡೈಲಾಗ್ಸು ಕೂಡ ನಾವು ನಿಮಗೆ ತುಂಬ ಕಡಿಮೆ ಕೊಡ್ತೀವಿ ನೀನು ಇದನ್ನು ನಿನ್ನ ವರ್ಷನಲ್ಲಿ ಹೇಳು ಈಗ ಅಂದ್ಕೊಡೋಣ ಡೈಲಾಗ್ ಏನಿದೆ ಅಂತ ಅಂದರೆ ಒಬ್ಬರು ಕಸ್ಟಮರ್ ಬರ್ತಾರೆ ಅವ್ರ ಹತ್ರ ಇವ್ನು ಹೇಳಬೇಕು ಇಲ್ಲ ನೀವು ನನಗೆ ಕೊಡ್ತಿರೋ ದುಡ್ಡು ಸಾಕಾಗ್ತಿಲ್ಲ ಈ ಚಪ್ಲಿ ಹೊಲಿಯೋದಕ್ಕೆ ತುಂಬ ಐಟಮ್ಸ್ಗಳು ಅದಕ್ಕೆ ಅದಕ್ಕೇನು ಮಾಡಿ ನನಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಡಿ ಇವಾಗ ಅಂದ್ಕೊಡೋಣ ಐವತ್ತು ರೂಪಾಯಿ ಕೊಡ್ತಿದ್ದಾರೆ ಇಲ್ಲ ನನಗೆ ಎಪ್ಪತ್ತು ರೂಪಾಯಿ ಕೊಡಬೇಕು ಅವಾಗಷ್ಟೇನೇನೆ ನಾನು ಚಪ್ಪಲಿ ಹೊಲಿಯೋದಕ್ಕೆ ಸಾಧ್ಯ ಅಂತ ಅನ್ಬೇಕು ಇದು ಸಿಚುವೇಷನ್ನು ಇಲ್ಲಿ ಡೈಲಾಗ್ ಏನಾದರೂ ಹೇಳ್ಕೊ ನೀನು ನನಗೆ ಏನು ಬೇಕು ಅಂತಂದರೆ ಈ ನಾನು ಏನೇನು ಹೇಳಿದ್ದೀನಲ್ಲ ಇದನ್ನೆಲ್ಲ ನೀನು ಮಾತಾಡಿರಬೇಕು ಅಷ್ಟೇನೇನೆ ಸೊ ಇದು ಸ್ಪಾಟಲ್ಲಿ ಇಂಪ್ರೊವೈಸ್ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ಥರ ಅವ್ರೇನು ಮಾಡಿದ್ರು ಸ್ಟೋರೀಸ್ಗಳೇನಿವೆ ಚಿಕ್ಕ ಚಿಕ್ಕ ಸ್ಟೋರೀಸ್ ಅಂತ ತೊಗೊಂಡು ಲೊಕೇಶನ್ಸಲ್ಲಿ ಹೋಗೋದು ಈಗ ನನ್ನ ಮನೆ ಪಕ್ಕ ಒಂದು ಚಿಕ್ಕ ಅಂಗಡಿ ಇದೆಯಾ ಆ ಅಂಗಡೀಲಿ ಹೋಗೋದು ಏನೋ ಸಿಚುವೇಶನ್ ಏನು ನಡೆಯುತ್ತೋ ಅದು ನಡೀಲಿ ಡೈಲಾಗ್ಸು ಸುಮ್ಮನೆ ನನ್ನ ತಲೆಯಲ್ಲಿ ಅಂದರೆ ಏನು ಮಾತಾಡಬೇಕು ಅಂತ ಇರುತ್ತೆ ಅಷ್ಟೇ ಈಗ ಒಬ್ಬ ಹುಡುಗ ಹೋಗಿ ಹುಡುಗಿನ ಮೀಟ್ ಮಾಡ್ತಾನೆ ಆ ಶಾಪ್ ಹತ್ತಿರ ಇಲ್ಲಾಂದರೆ ಯಾರೋ ಇಬ್ರು ಫ್ರೆಂಡ್ಸ್ ಬಂದಲ್ಲಿ ಮೀಟ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಏನೋ ಈ ಒಂದು ಪರ್ಟಿಕ್ಯುಲರ್ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡ್ರೆ ಅದನ್ನು ಅವರು ಅವ್ರ ಅವ್ರ ಈಗ ನಾನು ಹೇಗೆ ಮಾತಾಡ್ತೀನಿ ನನ್ನ ಶೈಲಿಯಲ್ಲೇ ನಾನು ಮಾತಾಡೋದು ಇಲ್ಲ ಬೇರೆಯವನು ಇನ್ನೊಂದು ಯಾವುದೋ ಶೈಲಿ ಇರ್ಬೋದು ಒಂದು ಆ ಥರ ಆ ಶೈಲೀಲಿ ಅವ್ರು ಮಾತಾಡಬೇಕು ಆ ಡೈಲಾಗ್ಸ್ಗಳನ್ನ ಅವರು ಹೇಳಿರಬೇಕು ನೀನೆ ಒಂದು ನಿಮಿಷದಲ್ಲಿ ಹೇಳ್ತೀರಾ ಎರಡು ನಿಮಿಷ ತಗೋತೀರಾ ಐದು ನಿಮಿಷ ತೊಗೋತೀರಾ ಅದು ಮ್ಯಾಟರ್ ಆಗೋಲ್ಲ ನೀವು ಆ ಕಂಟೆಂಟ್ನ ಹೇಳಬೇಕು ಅಷ್ಟೇ ಅದೊಂದು ಇವರು ಅದೇ ಅದಕ್ಕೇನು ಮಾಡಿದ್ರು ಡೈರೆಕ್ಟು ನ್ಯಾಚುರಲ್ ಲೊಕೇಶನ್ ಏನಿರುತ್ತೆ ಹಂಗೆ ಹೋಗೋದು ಮತ್ತು ಸ್ಟುಡಿಯೋ ಸಿಸ್ಟಮಲ್ಲಿ ಏನು ಮಾಡ್ತಿದ್ರು ಅಂದರೆ ಕ್ಯಾಮ್ರಾನ ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಕ್ಯಾಮ್ರಾ ಒಂದು ಟ್ರೈಪಾಡ್ ಮೇಲಿದೆ ಅದಕ್ಕೆ ನಿಮ್ಗೆ ಎಲ್ಲ ಆಗ್ತಿಲ್ಲ ಈಗ ಟ್ರೈಪಾಡ್ ತೆಗೆದುಬಿಟ್ರೆ ನಾನು ಕೈಯಲ್ಲಿ ಹಿಡ್ಕೊಂಡ್ರೆ ಕ್ಯಾಮ್ರಾ ನಿಮ್ಗೆ ಗೊತ್ತಾಗುತ್ತಾನೆ ಸ್ವಲ್ಪ ಶೇಕ್ ಬರುತ್ತಲ್ವಾ ಇವರು ಈ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ಬಂದರು ಅಂದರೆ ಬೇಡ ನಾವು ಟ್ರೆಡಿಷನ್ ಏನೇನಿದೆ ಅಂದರೆ ಫಿಲ್ಮ್ ಮೇಕಿಂಗ್ ರೂಲ್ಸ್ ಅಂತ ಏನೇನಿದೆ ಈಗ ನಮ್ಗೆ ರೂಲ್ಸ್ ಗೊತ್ತು ಇದನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಹೋಗೋಣ ನಮ್ಮ ಸಿನಿಮಾ ನನಗಿಷ್ಟ ಬಂದಂಗೆ ಮಾಡೋದು ಆ ಥರ ಮಾಡ್ಕೊಂಡು ಹೋಗೋಣ ಅಂತ ಇವ್ರು ಏನು ಮಾಡಿದ್ರು ಅದಕ್ಕೆ ಲೊಕೇಶನ್ ಏನು ಸಖತ್ತಾಗಿರಬೇಕು ಲೊಕೇಶನ್ ಅಂತಿಲ್ಲ ಲೊಕೇಶನಲ್ಲಿ ಏನಿದೆ ಅಷ್ಟೇನೇ ಒಂದು ಚಿಕ್ಕ ಮನೆ ಇದೆಯಾ ಅಷ್ಟೇನೇನೆ ಅದರೊಳಗಡೆ ಜಾಸ್ತಿ ಐಟಮ್ಸ್ ಇಲ್ವಾ ಬೇಡ ಜಾಸ್ತಿ ಲೈಟ್ಸ್ ಇಲ್ವಾ ಬೇಡ ನ್ಯಾಚುರಲ್ ಲೈಟೇ ಯೂಸ್ ಮಾಡೋಣ ಮತ್ತು ಆ್ಯಕ್ಟರ್ಸು ಸಖತ್ತಾಗಿ ಮೇಕಪ್ ಹಾಕಿರಬೇಕು ಒಳ್ಳೊಳ್ಳೆ ಬಟ್ಟೆ ಹಾಕಿರಬೇಕು ಅವನ ಹತ್ರ ಏನು ಒಳ್ಳೊಳ್ಳೆ ಕಾರಂತ ಅಂದರೆ ದೊಡ್ಡ ಕಾರೇ ಇರಬೇಕು ಹಂಗೆಲ್ಲ ಏನು ಬೇಡ ಚಿಕ್ಕದಿದೆಯಾ ಇಲ್ಲ ಸೈಕಲ್ ಇದೆಯಾ ಅವನತ್ರ ಓಕೆ ಸಾಕು ಅಷ್ಟೇ ಅದನ್ನಿಟ್ಕೊಂಡೇ ಸ್ಟೋರಿ ಹೇಳೋಣ ಅಂತ ಇವ್ರು ಹೊರಟಿದ್ದು ಇದು ಏನಾಯ್ತು ಅಂದರೆ ಇವೆಲ್ಲ ಶುರುವಾಗಿದ್ದು ಇದೆಲ್ಲ ಶುರುವಾಗಿದ್ದು ಇಪ್ಪತ್ತು ವರ್ಷದಿಂದ ಅಂದರೆ ಎರಡು ಸಾವಿರ ವರ್ಷದಲ್ಲಿ ಶುರುವಾಗಿದ್ದಿವೆಲ್ಲ ಅವಾಗ ಏನಾಯ್ತು ಈ ಫಿಲ್ಮ್ ಫೆಸ್ಟಿವಲ್ಸ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಸೌತ್ ಬೈ ಸೌತ್ ವೆಸ್ಟ್ ಅಂತ ಒಂದು ಫಿಲ್ಮ್ ಫೆಸ್ಟಿವಲ್ ಇತ್ತು ಅಲ್ಲಿ ಈ ಒಂದು ಐದಾರು ಜನ ಡಿರೆಕ್ಟರ್ಸು ಅಂದರೆ ಒಬ್ಬೊಬ್ರು ಎಲ್ಲ ಒಂದೊಂದು ಮೂವಿ ಮಾಡಿದ್ರು ಇದೆ ಅಂದರೆ ಮಂಬಲ್ ಮೂಮೆಂಟ್ ಅಂತ ಏನು ಹೇಳಿದ್ವಿ ಆ ಥರ ಈ ಥರ ಮೂಮೆಂಟ್ ಫಾಲೋ ಮಾಡಿ ಇವರು ಮೂವೀಸ್ ಮಾಡಿದ್ರು ಆ ಒಂದೇ ಫೆಸ್ಟಿವಲಲ್ಲಿ ಇವ್ರು ಮಾಡಿದ ಎಲ್ಲ ಮೂವೀಸ್ಗಳು ಏನು ಜನಗಳಿಗೆ ನೋಡೋದಕ್ಕೆ ಸಿಕ್ತು ಆವಾಗ ತುಂಬ ಜನಕ್ಕೆ ಏನು ಅನ್ನಿಸ್ತು ಅಂದರೆ ನನಗಿಷ್ಟೇ ಅಲ್ವ ಬೇಕಿರೋದು ಫಿಲ್ಮ್ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಸ್ಟೋರೀಸ್ ಎತ್ಕೊಳ್ಳೋಣ ಮತ್ತು ಚಿಕ್ಕ ಕ್ರೂ ಬೇಡ ನನಗೆ ಐದು ಜನ ಇದ್ದಾರಾ ನನಗೆ ಸಾಕು ಇಬ್ಬರು ಇದ್ದಾರಾ ಸಾಕು ಮಾಡ್ಬೋದು ಅಂತ ಈ ಕಾನ್ಸೆಪ್ಟ್ ಮೇಲೆ ತುಂಬಾ ಜನ ಫಿಲ್ಮ್ ಮೇಕಿಂಗ್ ಬಂದ್ರು ಅದೇ ಟೈಮಲ್ಲಿ ಏನಾಯಿತು ಡಿಜಿಟಲ್ ರೆವಲ್ಯೂಷನ್ ಅಂತ ಬಂತು ನಾವು ಅದ್ರ ಬಗ್ಗೆನೂ ನೆಕ್ಸ್ಟ್ ಮಾತಾಡೋಣ ಅಂದ್ರೆ ಈಗ ಫೈ ಡಿ ಕ್ಯಾಮ್ರಾಗಳು ಅವಾಗ ಬರೋದಕ್ಕೆ ಶುರು ಆಯಿತು ಅದಕ್ಕೆ ಅವಾಗೆಲ್ಲ ತುಂಬಾ ಜನ ರೀಲ್ ಅಲ್ಲಿ ಶೂಟ್ ಮಾಡ್ತಿದ್ದು ಸೊ ರೀಲ್ನ ಇವರು ಡಿಜಿಟಲ್ ಕ್ಯಾಮ್ರಾ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು ಅದು ಒಂಥರ ನಿಮಗೆ ಅದರದೇ ಒಂದು ಸ್ಟೈಲ್ ಡೆವಲಪ್ ಆಗ್ತಾ ಬಂತು ಲೋ ಬಜೆಟ್ ಫಿಲ್ಮ್ ಮೇಕಿಂಗ್ ಹೇಗೆ ಮಾಡೋದು ಈ ಕ್ಯಾಮ್ರಾ ಹೇಗೆ ಯೂಸ್ ಮಾಡೋದು ಅಂದರೆ ಫೈ ಡಿ ಕ್ಯಾಮ್ರಾ ಹೇಗೆ ಯೂಸ್ ಮಾಡೋದು ನಮಗೆ ಚಿಕ್ಕ ಟೀಮ್ ಇದ್ದರೂ ನಾವು ಹೆಂಗೆ ವರ್ಕ್ ಮಾಡ್ಬೋದು ನನಗೆ ಕೋಟ್ಯಾಂತ್ ರೂಪಾಯಿ ಬೇಕಿಲ್ಲ ನನ್ನ ಹತ್ರ ಬರೀ ನನ್ನ ಹತ್ರ ಬರೀ ಐದು ಲಕ್ಷ ಇದೆ ಇಲ್ಲ ಹತ್ತು ಲಕ್ಷ ಇದೆ ಅದರಲ್ಲೂ ಹೆಂಗೆ ಮೂವೀಸ್ ಮಾಡ್ಬೋದು ಒಬ್ಬರು ಡೈರೆಕ್ಟರ್ ಇದ್ದಾರೆ ರಾಬರ್ಟ್ ರಾಡ್ರಿಗಸ್ ಅಂತ ಅವರು ನಾಲ್ಕು ಲಕ್ಷ ಅಷ್ಟು ದುಡ್ಡಲ್ಲಿ ಮೊದಲನೇ ಫೀಚರ್ ಫಿಲ್ಮ್ ಮಾಡ್ತಾರೆ ಅವ್ರದ್ದು ರೀಲಲ್ಲಿ ಮಾಡೋದ್ದು ಅದ್ರ ಬಗ್ಗೆ ನಾವು ಒಂದು ಕಂಪ್ಲೀಟ್ ಎಪಿಸೋಡ್ ಮಾಡ್ತೀವಿ ಯಾಕೆಂದರೆ ಅದು ತುಂಬಾ ಇನ್ಸ್ಪೈರಿಂಗ್ ಆಗಿದೆ ಆ ಸ್ಟೋರಿ ನಿಮ್ಗೆ ಗೊತ್ತಾಗಲೇಬೇಕು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಸೊ ನಾವು ಮೊಬಲ್ ಬಗ್ಗೆ ಮಾತಾಡ್ತಿದ್ವಲ್ಲ ಈ ಥರ ಆ ಮೂವೀಸ್ ರಿಲೀಸ್ ಆದಾಗ ಅಂದರೆ ಎಲ್ರಿಗೂ ಇದೊಂದು ರೆವಲ್ಯೂಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರು ಅದು ಅದೇ ಥರ ಆಯಿತು ಎಷ್ಟೊಂದು ಜನ ಬರೀ ಚಿಕ್ಕ ಬಜೆಟಲ್ಲಿ ಮೂವಿ ಮಾಡಿ ಒಳ್ಳೊಳ್ಳೆ ಪ್ರಾಫಿಟ್ಸ್ ಎಲ್ಲ ಮಾಡಿಕೊಂಡ್ರು ಅವ್ರಿಗೆ ಒಳ್ಳೆ ನೇಮ್ ಬಂತು ಯಾಕೆಂದರೆ ಇವರು ಎಕ್ಸ್ಪರಿಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಲೈವ್ ಸೌಂಡ್ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಎಲ್ಲ ಒಂಥರ ಈಗ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮೂವೀಸ್ ಮಾಡ್ತಿದ್ದಾರೆ ಕತೆಗಳು ಚೆನ್ನಾಗಿರುತ್ತೆ ನಮ್ಮ ನಮ್ಮ ಕತೆಗಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತು ಜನಗಳಿಗೆ ಅದಕ್ಕೆ ಈ ಮೂಮೆಂಟ್ ತುಂಬ ಜನ ಫಾಲೋ ಮಾಡಿದ್ರು ಬರೀ ಅಮೇರಿಕಾ ಅಷ್ಟೇ ಅಲ್ಲ ಹೊರಗಡೆ ಎಲ್ಲ ಕಡೆನೂ ಶುರು ಮಾಡೋ ಇದು ಈ ಥರ ಫಿಲ್ಮ್ ಮೇಕಿಂಗ್ ಬರೋದಕ್ಕೆ ಶುರುವಾಯಿತು ಈ ವಿಷಯಗಳನ್ನೆಲ್ಲ ಯಾಕೆ ಮಾತಾಡ್ತಿದ್ದೀವಿ ಅಂತ ಅಂದರೆ ಇಲ್ಲಿ ಒಬ್ಬ ಡೈರೆಕ್ಟರ್ಗೆ ತುಂಬ ಕಂಟ್ರೋಲ್ ಇರುತ್ತೆ ಈ ಮೂಮೆಂಟಲ್ಲಿ ಅಂದರೆ ಅವರು ಏನು ಡಿಸೈಡ್ ಮಾಡ್ತಾರೆ ಯಾವ ಯಾವ ಆ್ಯಕ್ಟರ್ನ ಕರ್ಕೊಂಡು ಹೋಗ್ತಾರೆ ಯಾವ ಯಾವ ಲೊಕೇಶನಲ್ಲಿ ನೋಡ್ತಾರೆ ಅಲ್ಲೋಗಿ ಶೂಟಿಂಗ್ ಮಾಡ್ಕೊಂಡು ಬರ್ತಾರೆ ಇಲ್ಲ ನನಗೆ ಇದೇ ಥರ ಬೇಕು ಲೊಕೇಶನ್ಸು ಇಲ್ಲ ಇದೇ ಥರ ಆ್ಯಕ್ಟರ್ಸ್ ಬೇಕು ಅಂತ ಹೋದರೆ ಮೂವೀಸ್ಗಳು ಕಂಪ್ಲೀಟ್ ಆಗಲ್ಲ ಈ ಮೂಮೆಂಟಲ್ಲಿ ಬರೀ ಏನದು ಏನು ಕ್ರಿಯೇಟಿವ್ ಟೀಮ್ ಅಂತ ಏನಿದೆ ಅದನ್ನು ಹ್ಯಾಂಡಲ್ ಮಾಡ್ತಿದ್ದು ಡಿರೆಕ್ಟರು ಸೊ ಅವ್ರಿಗೆ ಆ ಒಂದು ಪವರ್ ಸಿಕ್ಕಿದ್ರೆ ಬರೀ ಕಡಿಮೆ ಅಮೌಂಟಲ್ಲೂ ಮೂವಿ ಮಾಡ್ಬೋದು ಈಗ ನಮಗೆ ಕೆಲವು ಜನ ಎಲ್ಲ ಮೆಸೇಜ್ ಮಾಡಿದ್ದೀರಾ ಅಂದರೆ ಸರ್ ನನ್ನ ಹತ್ರ ಐದು ಲಕ್ಷ ಇದೆ ನನ್ನ ಹತ್ರ ಹತ್ತು ಲಕ್ಷ ಇದೆ ಅದರಲ್ಲಿ ಮೂವೀಸ್ ಮಾಡ್ಬೋದಾ ಅಂತ ಮಾಡ್ಬೋದು ಆದರೆ ಹೇಗೆ ಮಾಡ್ತೀರಾ ಹೇಗೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ನನಗೆ ಹತ್ರ ಇರೋ ಬಜೆಟ್ಟು ಇಷ್ಟಕ್ಕೆ ಸಾಕಾಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ನೀವು ಏನಂದರೆ ಶಾರ್ಟ್ ಮೂವೀಸ್ ಮಾಡಬೇಕು ಈಗ ಶಾರ್ಟ್ ಮೂವೀಸ್ಗಳಲ್ಲಿ ಏನಾಗುತ್ತೆ ಅಂತ ಅಂದರೆ ನೀವೇ ಎಷ್ಟೊಂದು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಾ ಅದೇನಂದರೆ ಮಂಬಲ್ ಕೋರ್ತಾರೆ ಅದು ನಾನು ಯಾಕೆಂದರೆ ನಿಮಗೆ ಸ್ಕ್ರಿಪ್ಟ್ ನೀವೇ ಬರೀತೀರಾ ಡೈರೆಕ್ಷನ್ ನೀವೇ ಮಾಡ್ತೀರಾ ಸಿನಿಮಾಟೋಗ್ರಫಿ ನೀವೇ ಮಾಡ್ತೀರಾ ಎಡಿಟಿಂಗ್ ಗೊತ್ತಿದ್ರೆ ಅದನ್ನು ನೀವೇ ಮಾಡ್ತೀರಾ ಸೌಂಡ್ ಇಂಟರ್ನೆಟಲ್ಲೆಲ್ಲ ಸಿಗುತ್ತೆ ನೀವು ಸೌಂಡ್ ಎತ್ ಏನು ಯಾವ್ದಾದ್ರು ವೆಬ್ಸೈಟಲ್ಲಿ ತೊಗೊಂಡು ಹಾಕ್ಬೋದು ಯೂಟ್ಯೂಬಲ್ಲಿ ಸುಮ್ಮನೆ ಮೂವೀಸ್ ರಿಲೀಸ್ ಮಾಡ್ಕೋಬೋದು ಜನರಲ್ಲಿ ಏನಾಗುತ್ತೆ ನಾವೊಂದು ಮೂವಿ ಮಾಡ್ತೀವಿ ಆ ಮೂವಿನ ಥಿಯೇಟ್ರಲ್ಲಿ ಹಾಕಬೇಕು ಥೇಟ್ರಲ್ಲಿ ಹಾಕಬೇಕು ಅಂತಂದರೆ ಏನಾಗುತ್ತೆ ಅವರು ಸ್ವಲ್ಪ ಬಾಡಿಗೆ ಕೇಳ್ತಾರೆ ಅದಕ್ಕೆ ಥೇಟರ್ ನಮ್ಮದಲ್ಲವಾ ಸೊ ಬೇರೆಯವ್ರದ್ದು ಇರೋದ್ರಿಂದ ನೀವು ಬಾಡಿಗೆ ಕಟ್ಟಬೇಕು ಅಂದ್ಕೊಳ್ಳೋಣ ಅವರು ನೀವು ಒಂದು ವಾರಕ್ಕೆ ಬಾಡಿಗೆ ತೊಗೋತೀರಾ ಆ ಥಿಯೇಟರ್ನ ನಿಮ್ಮ ಮೂವಿ ಅಲ್ಲಿ ಹಾಕ್ತೀರಾ ಎಷ್ಟು ಕಲೆಕ್ಷನ್ ಆಗುತ್ತೋ ನಿಮ್ಗೆ ಅಷ್ಟು ದುಡ್ಡು ಬರುತ್ತೆ ಅವರು ಒಂದು ವಾರಕ್ಕೆ ಸುಮ್ಮನೆ ಅಂದ್ಕೊಳ್ಳೋಣ ಒಂದು ಐವತ್ತು ಸಾವಿರ ರೂಪಾಯಿ ಬಾಡಿಗೆ ಕೇಳಿರ್ತಾರೆ ಅಂತ ನಿಮ್ಮ ಮೂವಿ ಕಲೆಕ್ಷನ್ನೇ ನಿಮಗೆ ಬರೀ ಇಪ್ಪತ್ತೈದು ಸಾವಿರ ಆಗುತ್ತೆ ಒಂದು ವಾರಕ್ಕೆ ಅಂದ್ಕೊಳ್ಳಿ ಸುಮ್ಮನೆ ಅಷ್ಟೇ ಇದು ಅವಾಗ ಏನಾಗುತ್ತೆ ಓಕೆ ಇಪ್ಪತ್ತೈದು ಸಾವಿರ ನಂಗೆ ಲಾಸ್ ಆಯಿತು ಅಂತ ಇಲ್ಲ ನಿಮ್ಮ ಮೂವಿ ಚೆನ್ನಾಗಿದ್ದರೆ ಒಂದು ಲಕ್ಷ ಅರ್ನ್ ಮಾಡಿದ್ರಿ ಐವತ್ತು ಲಕ್ಷ ನೀವು ಐವತ್ತು ಸಾವಿರ ಮೂವಿಗೆ ಹಾಕಿದ್ದು ನಿಮ್ಗೆ ಒಂದು ಲಕ್ಷ ಬಂತು ಐವತ್ತು ಸಾವಿರ ಎಕ್ಸ್ಟ್ರಾ ಬಂತು ಲಾಭ ಈ ಥರ ಸೊ ಎಲ್ಲರೂ ಅವ್ರ ಮೂವಿನ ಥಿಯೇಟರ್ಸಲ್ಲಿ ಹಾಕೋಕ್ಕಾಗಲ್ಲ ಅಲ್ವಾ ಇದು ಬಿಟ್ಟರೆ ಬೇರೆ ಇನ್ನೆಲ್ಲ ಹಾಕ್ತೀರಾ ಯೂಟ್ಯೂಬೇ ನಿಮಗೆ ಪ್ಲ್ಯಾಟ್ಫಾರ್ಮು ಯೂಟ್ಯೂಬಲ್ಲಿ ನೋಡಿ ನಿಮಗೆ ಅವರು ಬಾಡಿಗೆ ಕೇಳ್ತಿಲ್ಲ ಮತ್ತು ಇಷ್ಟೇ ಅಂದರೆ ಏನದು ಇದೇ ಥರ ಮೂವೀಸ್ ಮಾಡಿ ಅದು ಇದು ಅಂತ ಹೇಳ್ತಿಲ್ಲ ನಿಮಗೆ ಆಲ್ರೆಡಿ ಆಡಿಯನ್ಸ್ ಇದ್ದಾರೆ ಈಗ ಥೇಟರ್ ಹಾಕಿದ್ರೆ ಏನಾಗುತ್ತೆ ಥಿಯೇಟರ್ಗೆ ಜನ ಬರಬೇಕು ಜನ ಬರಲಿಲ್ಲ ಅಂದರೆ ಅಗೇನ್ ಮೂವಿ ನೋಡೋಲ್ಲ ನೀವು ಪಬ್ಲಿಸಿಟಿ ಮಾಡಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಜನ ಬಂದು ನೋಡ್ಕೊಂಡು ಹೋಗಬೇಕು ಇಲ್ಲ ಅಂದರೆ ಏನಾಗುತ್ತೆ ನಿಮ್ಮ ಮೂವಿ ಯಾರಿಗೂ ರೀಚ್ ಆಗೋಲ್ಲ ರಿಲೀಸ್ ಆಗುತ್ತೆ ಎರಡು ದಿನಕ್ಕೆ ಕ್ಲೋಸ್ ಆಗೋಗುತ್ತೆ ಅದೇ ಯೂಟ್ಯೂಬಲ್ಲಿ ಜನಗಳಿದ್ದಾರೆ ಆಲ್ರೆಡಿ ನಿಮ್ಗೇನಂತ ಅಂದರೆ ಸೋಷಿಯಲ್ ಮೀಡಿಯಾ ಮೂಲಕ ಅವ್ರಿಗೆ ತಲುಪಿಸ್ಬೇಕು ನೀವು ಮೂವಿನ ಓಕೆ ನಾನು ಈ ಥರ ಶಾರ್ಟ್ ಮೂವಿ ಮಾಡಿದ್ದೀನಿ ಇಲ್ಲ ನಾನು ಈ ಥರ ಮೂವಿನೇ ಮಾಡಿದ್ದೀನಿ ಯೂಟ್ಯೂಬಲ್ಲಿದೆ ನೋಡಿ ಅಂತ ಅಂದರೆ ಅಲ್ಲಿ ಜನ ಹೋಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಅಂದರೆ ಯೂಟ್ಯೂಬಿಂದ ನಮಗೆ ಎಷ್ಟು ದೊಡ್ಡ ಹೆಲ್ಪ್ ಆಗ್ತಿದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಈಗ ನಾವು ನೋಡಿರ್ಬೋದು ಟಿಕ್ ಟಾಕ್ ವೀಡಿಯೋಸು ಇಲ್ಲ ಏನೇನೋ ಸಿಲಿ ವೀಡಿಯೋಸ್ ಅಂತೆಲ್ಲ ಆಗ್ತಾರೆ ಆದರೆ ಅದರ ನಿಜವಾದ ಪವರು ಒಬ್ಬ ಫಿಲ್ಮ್ ಮೇಕರ್ಗೆ ಅದೊಂಥರ ಏನು ನೀವದನ್ನು ಹೋಗಿ ಮಾತಾಡಿ ನಿಮ್ಮ ಮೂವಿ ರಿಲೀಸ್ ಮಾಡಿ ಅಂತ ಎಷ್ಟು ಕಷ್ಟ ಆಗುತ್ತೋ ಯೂಟ್ಯೂಬ್ ಅಷ್ಟೇ ಈಸಿ ಇದೆ ಬಟ್ ಆಗೇನು ಅದೇ ದುಡ್ಡು ದುಡ್ಡು ಅದು ಇದು ಎಲ್ಲ ಆಮೇಲೆ ಯೋಚನೆ ಮಾಡಬೇಕಾಗತ್ತೆ ಇದು ಬರೀ ನಾನು ಡಿಸ್ಟ್ರಿಬ್ಯೂಷನ್ಗೆ ಹೇಳ್ತಾ ಇರೋದಷ್ಟೇ ನೀವು ಇನ್ನು ಇವಾಗ ಶುರು ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಿಮಗೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮು ಇಲ್ಲಿ ನೀವು ಅಂದ್ಕೊಳ್ಳಿ ಒಂದು ಶಾರ್ಟ್ ಮೂವೀಸ್ ಮಾಡಿ ಬೇಡ ಎರಡು ತಿಂಗ್ಳಿಗೊಂದು ಶಾರ್ಟ್ ಮೂವಿ ಮಾಡೋಣ ಬೇಡ ಅದು ಆಗಲ್ವಾ ಮೂರು ಒಂದು ಶಾರ್ಟ್ ಮೂವಿ ಮಾಡೋಣ ಅಂದರೆ ವರ್ಷಕ್ಕೆ ನಾಲ್ಕು ಶಾರ್ಟ್ ಮೂವೀಸ್ ಆಯಿತು ನಾಲ್ಕು ಶಾರ್ಟ್ ಮೂವಿನ ನೀವು ಹಾಕ್ತಾ ಬಂದರೆ ನಿಜವಾಗ್ಲೂ ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ನಿಮ್ಮ ಶಾರ್ಟ್ ಮೂವಿ ಇಂಪ್ರೂವ್ ಹಾಕ್ಕೊಂಡೇ ಹೋಗುತ್ತೆ ಅಲ್ವಾ ಈಗ ಈಗ ಈ ಒಂದು ವರ್ಷದಲ್ಲಿ ನೀವು ನಾಲ್ಕು ಶಾರ್ಟ್ ಮೂವೀಸ್ ಮಾಡಿದ್ರಿ ಎಷ್ಟು ಕಲ್ತಿರ್ಬೋದು ನೀವು ನಿಮ್ಗೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಕೆಲಸ ಗೊತ್ತಾಗಿರುತ್ತೆ ಇವಾಗ ಬಟ್ ಡೈರೆಕ್ಟರ್ ಏನಂತ ಹೇಳಿದ್ವಿ ಆಗಲಿ ಅಂದರೆ ಕೋಆರ್ಡಿನೇಟ್ ಮಾಡಬೇಕು ಅಂದರೆ ಈಗ ನಿಮಗೆ ಓಡೋದಕ್ಕೆ ಏನೇನು ಬೇಕು ಶೂಸ್ ಬೇಕು ಒಂದು ಟ್ರ್ಯಾಕ್ ಪ್ಯಾಂಟ್ ಬೇಕು ಒಂದು ಶರ್ಟ್ ಬೇಕು ಅಷ್ಟೇ ಅನ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಲಕ್ಸುರಿ ತೊಗೋತೀವಿ ಅಂತಂದರೆ ಒಂದು ನೀರು ಬಾಟ್ಲು ಎತ್ಕೊಂಡು ಹೋಗ್ತೀನಿ ನಾನು ಇಲ್ಲ ಖರ್ಚಿ ಫುನೋ ಎತ್ಕೊಂಡು ಹೋಗ್ತೀನಿ ಒರ್ಸ್ಕೊಳಕ್ಕೆ ಆ ಥರ ಇಲ್ಲ ಜ್ಯೂಸ್ ಏನೋ ತೊಗೊಂಡು ಹೋಗ್ತೀನಿ ಅಂತ ಅನ್ಕೊಳ್ಳೋಣ ಇಷ್ಟು ಬೇಕಿರೋದು ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಇದಕ್ಕೆ ಓ ಅಂದ್ಕೊಳ್ಳಿ ಒಂದು ಸಾವಿರ ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳಿ ಸರಿನಾ ಇದು ನಾನು ಒಬ್ಬನೇ ಎಲ್ಲ ಮಾಡ್ಬೋದು ನಾನೇ ಓಡ್ತೀನಿ ಲೈಕ್ ಏನು ಜ್ಯೂಸ್ ಇದು ಎಲ್ಲ ನಾನೇ ಇಡ್ಕೊಂಡು ಹೋಗ್ತೀನಿ ಬಾಟ್ಲೆಲ್ಲ ತಗೊಂಡೋಗ್ತೀನಿ ಎಲ್ಲ ಕಟ್ಕೊಂಡಿರ್ತೀನಿ ಸ್ವೆಟ್ ಓರ್ಸ್ಕೊಳೋಕ್ಕೆ ಶೂಸ್ ಇದೆ ಟಿ ಶರ್ಟ್ಸ್ ಎಲ್ಲ ಹಾಕೊಂಡಿರ್ತೀನಿ ಅಂದರೆ ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ ಓಡೋದಕ್ಕೆ ಆದರೆ ಫಿಲ್ಮ್ ಮೇಕಿಂಗಲ್ಲಿ ಏನಾಗುತ್ತೆ ಒಬ್ಬನೇ ಎಲ್ಲ ಡಿಪಾರ್ಟ್ಮೆಂಟು ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈಗ ಅಂದ್ಕೊಳ್ಳಿ ನಾನು ಆ್ಯಕ್ಟಿಂಗ್ ಇದ್ದೀನಿ ಕ್ಯಾಮ್ರಾನು ಹ್ಯಾಂಡಲ್ ಮಾಡಬೇಕು ಈಗ ಇದು ಇನ್ ಇವಾಗಲೇ ನೋಡಿ ಅಂದರೆ ಕೆಲವು ಸಲ ಏನಾಗುತ್ತೆ ನಿಮಗೆ ಇವಾಗ ಹೀಗೆಲ್ಲ ಹೋದಾಗ ಕ್ಯಾಮ್ರಾ ಇದು ಫೋಕಸ್ ಅದು ಇದು ಎಲ್ಲ ಚೇಂಜ್ ಆಗ್ತಿರುತ್ತೆ ನಾನು ವೀಡಿಯೋನೂ ಮಾಡಬೇಕು ಕ್ಯಾಮ್ರಾನು ನೋಡ್ತಿರಬೇಕು ಎರಡೆರಡು ಕೆಲಸ ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಅಲ್ವಾ ಇದು ಬಿಟ್ಟು ಎಡಿಟಿಂಗ್ ಅದು ಇದು ಯಾಕೆಂದರೆ ವೀಡಿಯೋ ಮುಗಿದಾದ್ಮೇಲೆ ಮಾಡೋದು ಅದು ಅದು ಪರವಾಗಿಲ್ಲ ಬಟ್ ಡೈರೆಕ್ಟಾಗಿ ಇದು ಕೆಲವರೆಲ್ಲ ಮಾಡ್ತಾರಲ್ಲ ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಡೈರೆಕ್ಷನ್ ಮಾಡ್ತಿದ್ದೀವಿ ಅಂತ ಅಂದಾಗ ಮಾಡ್ತಾರೆ ಇಲ್ಲ ಅಂತಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಅದಕ್ಕೂ ಫಿಲ್ಮ್ ಮೇಕಿಂಗ್ ಅನ್ನೋದು ಒಬ್ರು ಮಾಡೋಕ್ಕಾಗಲ್ಲ ನಿಮಗೆ ಒಂದು ಟೀಮ್ ಬೇಕಾಗುತ್ತೆ ಬೇರೆ ಬೇರೆ ಕೆಲಸಗಳು ಗೊತ್ತಿರೋರು ಬೇಕಾಗುತ್ತೆ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡೋದಕ್ಕೆ ಬಂದ್ರೆ ನೀವು ಡೈರೆಕ್ಟರ್ ಆದಂಗೆ ನಿಮಗೆ ಅಂದ್ರೆ ಕ್ಯಾಮ್ರಾ ಹೆಂಗಿರಬೇಕು ಅಂತ ಗೊತ್ತಾಗೋದು ಬೇಕಿಲ್ಲ ಬಟ್ ಆ ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಮಾಡ್ತಾರೆ ನನಗೆ ಈ ಥರ ಬೇಕು ಅಂತ ಹೇಳೋದು ಗೊತ್ತಿರಬೇಕು ನಂಗೆ ಸೌಂಡ್ ಈ ಥರ ಬೇಕು ಅಂತ ಹೇಳೋದು ಗೊತ್ತಿರಬೇಕು ಡೈಲಾಗ್ಸು ಏ ಇಲ್ಲಪ್ಪ ಇನ್ನೊಂದು ಸ್ವಲ್ಪ ಅಂದರೆ ಚೆನ್ನಾಗಿ ಮಾತಾಡು ಇಲ್ಲ ಇನ್ನೊಂದು ಸ್ವಲ್ಪ ಕಡಿಮೆ ಮಾತಾಡು ನೀವು ನೀನು ಸ್ವಲ್ಪ ಓವರ್ ಆ್ಯಕ್ಟ್ ಇಲ್ಲ ಇಲ್ಲಾಂದರೆ ಇನ್ನೂ ಎಮೊ ಎಮೋಷನ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಇದೆಲ್ಲ ಹೇಳೋದಕ್ಕೆ ಒಬ್ಬರು ಕೋಆರ್ಡಿನೇಟ್ ಮಾಡೋದಕ್ಕೇನು ಬೇಕು ಅವರೇ ಡೈರೆಕ್ಟರು ಸೊ ಇಷ್ಟೆಲ್ಲ ಮುಗಿದ್ಮೇಲೆ ನಿಮಗೆ ಒಂದು ವರ್ಷದಲ್ಲಿ ನಾಲ್ಕು ಶಾರ್ಟ್ ಮೂವೀಸ್ ಮಾಡಾದ್ಮೇಲೆ ನಿಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಬೇಸಿಕ್ಸ್ ಅಂತೂ ಗೊತ್ತೇ ಆಗಿರುತ್ತೆ ನೀವು ಏನು ಫಿಲ್ಮ್ ಸ್ಕೂಲ್ ಅದು ಇದು ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ನಿಮ್ಮ ಶಾರ್ಟ್ ಮೂವೀಸ್ಗೆ ಹಾಕಿ ಆ ದುಡ್ಡನ್ನೆಲ್ಲ ಸೇವ್ ಮಾಡಿ ಶಾರ್ಟ್ ಮೂವೀಸ್ಗೆ ಹಾಕಿ ಕಲಿತಾ ಹೋಗಿ ಯೂಟ್ಯೂಬಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಅಂದರೆ ನಿಮ್ಮ ವೀಡಿಯೋಸ್ನ ಯಾರಾದರೂ ನೋಡೇ ನೋಡ್ತಾರೆ ಅಲ್ವಾ ಯಾರಾದರೂ ಫಿಲ್ಮ್ ಮೇಕರ್ ನೋಡೇ ನೋಡ್ತಾರೆ ಅವ್ರಿಗೆ ಅಂದ್ಕೊಡೋಣ ಒಂದು ಶಾರ್ಟ್ ಮೂವಿ ಮಾಡಬೇಕಿರುತ್ತೆ ಇಲ್ಲಾಂದರೆ ಮೂವಿನೇ ಮಾಡಬೇಕಿರುತ್ತೆ ಓಕೆ ಇವ್ನಿಗೆ ಚೆನ್ನಾಗಿ ಐಡಿಯಾ ಗೊತ್ತಿದೆ ಇವ್ನಿಗೆ ಚೆನ್ನಾಗಿ ವರ್ಕ್ ಮಾಡೋದು ಗೊತ್ತಿದೆ ಅಂತ ಅಂದಾಗ ಸರಿ ಬನ್ನಿ ವರ್ಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕರೆದ್ರೂ ಕರಿಬೋದು ಅದು ಅಪರ್ಚುನಿಟಿ ನೀವು ಸೋಷಿಯಲ್ ಮೀಡಿಯಾನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತೀರೋ ಅದು ನಿಮಗೆ ಬಿಟ್ಟಿದ್ದು ನೀವು ಡಿಸೈಡ್ ಮಾಡಿ ಬರೀ ಅಂದರೆ ಟಾಕ್ ಅದು ಇದು ಆ ಥರ ವೀಡಿಯೋಸ್ ಅಂತ ಹಾಕ್ಕೊಂಡು ಈಗ ನೋಡಿ ಏನಾಯ್ತು ಅಂದರೆ ಟಾಕ್ ಬ್ಯಾನ್ ಆಯ್ತಲ್ವ ಅಲ್ಲಿರೋ ವೀಡಿಯೋಸ್ ಎಲ್ಲ ಹೋಯ್ತು ನಿಮಗೆ ಈಗ ಆದರೆ ನೀವು ಬೇರೆ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ಕೋತೀರಾ ಅಂತ ಅಂದ್ರೂ ಯೂಟ್ಯೂಬಲ್ಲೆಲ್ಲ ಹೋಗಿ ಜನ ಅಷ್ಟು ಟಾಕ್ ನೋಡ್ತಾರೆ ಅಂತ ಅನಿಸಲ್ಲ ಯಾಕೆಂದರೆ ಅಲ್ಲಿ ಬೇರೆ ಲೈಕ್ ಲೆಂದಿಯರ್ ಕಂಟೆಂಟ್ ಶಾರ್ಟ್ ಮೂವೀಸ್ ಮೂವೀಸ್ ಆಗ್ಬೋದು ಸಾಂಗ್ಸ್ ಆಗ್ಬೋದು ಈ ಥರ ನೋಡೋದಕ್ಕೆ ಹೋಗ್ತಾರೆ ಆವಾಗ ನೀವು ಏನು ನೀವು ಒಂದು ಚಾನಲ್ ಏನಾದರೂ ಮಾಡ್ಕೋತೀರಾ ಅಂತ ಅಂದರೆ ಕಂಟೆಂಟ್ ಯೋಚನೆ ಮಾಡಿ ಈಗ ಯಾವುದಾದ್ರೂ ಮ್ಯೂಸಿಕ್ ಕೇಳಿ ಅಂದರೆ ಈ ಮ್ಯೂಸಿಕ್ ಸಖತ್ತಾಗಿದೆ ಈ ಮ್ಯೂಸಿಕ್ಕೂ ಮೂವಿಗೆ ಸೂಟ್ ಆಗುತ್ತೆ ಇಲ್ಲ ಏನು ಈ ಲೊಕೇಶನ್ ಏನೋ ಸ್ವಲ್ಪ ಸರಿ ಬರ್ತಿಲ್ಲ ಈ ಲೊಕೇಶನ್ನಲ್ಲಿ ಒಂದು ನನಗೇನೋ ಲೋನ್ಲಿನೆಸ್ ತೋರ್ಸೋಕ್ಕಾಗ್ತಿಲ್ಲ ಇಲ್ಲ ಈ ಲೊಕೇಶನ್ನಲ್ಲಿ ಒಂದು ಏನೋ ಅಂದರೆ ಸೀನ್ರಿ ಚೆನ್ನಾಗಿಲ್ಲ ಆ ಥರ ನನಗೆ ಸ್ವಲ್ಪ ಖಾಲಿಯಾಗಿರೋ ಲೊಕೇಶನ್ ಬೇಕು ಈ ಥರ ಈ ಥರ ಏನೋ ಸ್ಪೆಸಿಫಿಕ್ ಥಿಂಗ್ಸ್ ಇದ್ದಾಗ ಹೆಂಗೆ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳಿದ್ವಲ್ಲ ಅದೇ ನೀವು ವರ್ಷಕ್ಕೆ ನಾಲ್ಕು ಶಾರ್ಟ್ ಫಿಲ್ಮ್ ಮಾಡ್ತೀರಲ್ಲ ನಿಮಗೆ ಅದರಲ್ಲಿ ಇವೆಲ್ಲ ನಾವು ಮೂರು ಕ್ವೆಶನ್ ಕೇಳಿದ್ವಿ ಗೊತ್ತಾ ನಿಮಗೆ ಅಂದರೆ ನಿಮ್ಮ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಯಾವುದು ಇನ್ನು ಐದು ವರ್ಷದಲ್ಲಿ ಏನು ಯೋಚನೆ ಮಾಡ್ತಿದ್ದೀರಾ ಮತ್ತು ಇನ್ನು ಅಂದರೆ ಒಂದು ವಾಟ್ಸಪ್ ಗ್ರೂಪ್ ಮಾಡಬೇಕು ಅಂತಿದೆ ಅಂತ ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀವಿ ಈ ಒಂದು ಏನು ಈ ಕ್ವೆಶನ್ಸ್ ಕೇಳಿದ್ದೆ ಅದಕ್ಕೆ ನಿಮ್ಮದೊಂದು ಆನ್ಸರ್ ಏನಿದೆ ಅಂದರೆ ನಿಮ್ಮ ಥಿಂಕಿಂಗ್ ಎಲ್ಲಿವರೆಗಿದೆ ಸದ್ಯಕ್ಕೆ ಅದನ್ನು ತಿಳ್ಕೊಂಡಾಗ ಏನಾಗುತ್ತೆ ನಾವು ನೆಕ್ಸ್ಟು ಅಂದರೆ ಏನು ಮಾಡ್ಬೋದು ಈಗ ಇದ್ರ ಮೇಲೆ ಎಪಿಸೋಡ್ಸ್ ಮಾಡೋದಕ್ಕೆ ನಮ್ಗೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಕೆಲವು ಜನ ಏನಂತ ಕೇಳಿದ್ದೀರಾ ಅಂತಂದರೆ ಎಕ್ವಿಪ್ಮೆಂಟ್ಸ್ ಬಗ್ಗೆ ಮಾತಾಡಿ ಅಂದ್ಬಿಟ್ಟು ಅಂತ ಎಲ್ಲ ಹೇಳಿದ್ದೀರಾ ಅದನ್ನೆಲ್ಲ ನಾವು ನೆಕ್ಸ್ಟ್ ಎಪಿಸೋಡ್ಸ್ಗಳಲ್ಲಿ ಕವರ್ ಮಾಡ್ತೀವಿ ಸೊ ಇದು ಇಷ್ಟು ಬಿಟ್ಟು ನಿಮಗೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರು ಒಂದು ಪ್ರಾಜೆಕ್ಟಲ್ಲಿ ಎಷ್ಟು ದಿನಗಳವರೆಗೂ ಇರ್ತಾನೆ ಅಂತ ಅನ್ಸುತ್ತೆ ನಿಮಗೆ ಅಸಿಸ್ಟೆಂಟ್ನ ಮೋಸ್ಟ್ಲಿ ಇದು ಪ್ರೀ ಪ್ರೊಡಕ್ಷನಲ್ಲಿ ತೊಗೋತಾರೆ ಕೆಲವ್ರು ಏನು ಮಾಡ್ತಾರೆ ಪ್ರೀ ಪ್ರೊಡಕ್ಷನ್ ಎಲ್ಲ ನಾವೇ ಮಾಡ್ಕೋತೀವಿ ನೀವು ಬರೀ ಇದು ನಾವು ಅಂದರೆ ಲೊಕೇಶನ್ ನೋಡೋದಕ್ಕೆ ಹೋದಾಗ ಇಲ್ಲ ಇನ್ನೇನು ಶೂಟಿಂಗ್ ಮಾಡೋದಕ್ಕೆ ಹೋಗ್ತೀವಿ ಅಂದಾಗ ಅವಾಗ ಬನ್ನಿ ಅಂತ ಹೇಳ್ತಾರೆ ಅಂದ್ಕೊಳ್ಳೋಣ ಈಗ ಏನು ನೀವು ಪ್ರೀ ಪ್ರೊಡಕ್ಷನಿಂದನೇ ಅಸಿಸ್ಟೆಂಟ್ ಜೊತೆಗಿದ್ದಾರೆ ಅಂತ ಅಂದ್ಕೊಳ್ಳೋಣ ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಅಸೋಸಿಯೇಟ್ ಡೈರೆಕ್ಟರ್ ಅದಾದ ಮೇಲೆ ಏನಾಗುತ್ತೆ ನಿಮ್ಮ ಮೂವಿ ಶೂಟಿಂಗ್ ಮುಗಿಯುತ್ತೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಯುತ್ತೆ ಇನ್ನೇನು ರಿಲೀಸಿಗೆ ಬರುತ್ತೆ ಈಗ ಎಷ್ಟೊಂದು ಸ್ಟೇಜ್ಗಳಿರುತ್ತಲ್ಲ ಯೂಶ್ವಲಿ ಅಸಿಸ್ಟೆಂಟ್ ಏನಾಗುತ್ತೆ ಅಂದರೆ ಈ ಮೂವಿ ಶೂಟಿಂಗ್ ಮುಗಿದಿದ ತಕ್ಷಣವೇ ತುಂಬ ಜನ ಅಸಿಸ್ಟೆಂಟ್ಸ್ ಹೊರಟೋಗ್ತಾರೆ ನೆಕ್ಸ್ಟ್ ಮೂವಿಗಂತ ಹೊರಟೋಗ್ತಾರೆ ಬರೀ ಡೈರೆಕ್ಟರ್ ಅಷ್ಟೇ ಉಳ್ಕೊಳ್ಳೋದು ಇಲ್ಲ ಅಸೋಸಿಯೇಟ್ ಅವ್ರ ಜೊತೆ ಉಳ್ಕೊಂಡಿರ್ತಾರೆ ಈಗ ಮೂವಿ ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ಡೈರೆಕ್ಟರ್ ಮೇಲೆ ಇರುತ್ತೆ ನಾನು ಕತೆ ಬರ್ಸಾಗಿದೆ ಶೂಟಿಂಗ್ ಮಾಡಿಸಾಗಿದೆ ನೆಕ್ಸ್ಟ್ ಏನು ಮಾಡಬೇಕು ಅದು ಎಡಿಟಿಂಗ್ ಮಾಡಬೇಕು ಸೌಂಡ್ ಹಾಕ್ಬೇಕು ಅದಕ್ಕೆ ಡಬ್ಬಿಂಗ್ ಮಾಡಬೇಕು ಡಿ ಐ ಮಾಡಿಸ್ಬೇಕು ಮತ್ತು ಡಿ ಟಿ ಎಸ್ ಆಗಬೇಕು ಅವೆಲ್ಲ ಕರೆಕ್ಟಾಗಿದೆಯಾ ಅಂದರೆ ಟೆಕ್ನಿಕಲ್ ಅಂದರೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಫೈನಲ್ ಔಟ್ಪುಟ್ ಬಂದಮೇಲೆ ಅದನ್ನು ಥಿಯೇಟರ್ಗೆಲ್ಲ ರಿಲೀಸ್ ಮಾಡಬೇಕು ಈಗ ಇಲ್ಲಿವರೆಗೂ ಅಂದರೆ ನಿಮ್ಮದು ಪ್ರೊಡಕ್ಷನ್ ಆಗಿದ ತಕ್ಷಣ ಏನೇನು ಕೆಲಸಗಳು ಬರುತ್ತೆ ಅದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಬೇಕಿರುತ್ತಲ್ಲ ಡೈರೆಕ್ಟರ್ಗಳು ಇದೇ ಕಾರಣದಿಂದ ಏನಂತ ಅಂದರೆ ಡೈರೆಕ್ಟರ್ಗಳು ತುಂಬ ಟೈಮ್ವರೆಗೂ ಪ್ರಾಜೆಕ್ಟ್ ಜೊತೆ ಉಳ್ಕೋಬೇಕಾಗತ್ತೆ ಈಗ ಈಗ ನಮ್ಮದೇ ಮೂವಿ ತೊಗೊಳ್ಳಿ ನಾವು ಶುರು ಮಾಡಿ ಆಲ್ಮೋಸ್ಟ್ ಒಂದು 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 ವರ್ಷದ ಮೇಲೆ ಒಂದು ಮೂರು ನಾಲ್ಕು ತಿಂಗಳಾಗಿದೆ ಸ್ಟಿಲ್ ನಾವು ಏನಕ್ಕೆ ಅಂದರೆ ಈ ಪ್ರಾಜೆಕ್ಟ್ ಜೊತೆನೇ ಇದ್ದೀವಿ ಅಂತಂದರೆ ನಾವೇ ಕಂಪ್ಲೀಟ್ ಮಾಡಿಸ್ಬೇಕು ಪ್ರಾಜೆಕ್ಟ್ನ ಬೇರೆ ಇನ್ಯಾರು ಮಾಡ್ಕೊಡೋಲ್ಲ ಈಗ ನಾವು ಮ್ಯೂಸಿಕ್ ಅವ್ರಿಗೆ ಕೊಟ್ಬಿಟ್ಟು ಅವ್ರು ಮಾಡ್ತಾರೆ ಅಂತ ಸುಮ್ಮನೆ ಅವ್ರು ಮಾಡ್ತಾರಾ ಇಲ್ವ ಗೊತ್ತಿಲ್ಲ ಅವ್ರು ಚೆನ್ನಾಗಿ ಮಾಡ್ತಿದ್ದಾರ ಇಲ್ವ ಗೊತ್ತಿಲ್ಲ ಅವರು ಮಾಡಿರೋದು ಪ್ರಾಜೆಕ್ಟಿಗೆ ಸೂಟ್ ಆಗುತ್ತಾ ಇಲ್ವ ಗೊತ್ತಿಲ್ಲ ಅದಕ್ಕೆ ಏನಂತ ಅಂದರೆ ಡೈರೆಕ್ಟರ್ಗೇನೇ ಮತ್ತೆ ಮತ್ತೆ ಚೆಕ್ ಮಾಡಬೇಕಾಗುತ್ತಾವೆಲ್ಲ ನೆಕ್ಸ್ಟು ಡಿ ಐ ಮಾಡಿದಾಗ ಅದು ಚೆನ್ನಾಗಿದೆಯಾ ಇಲ್ವ ಅದನ್ನ ನೋಡಬೇಕಾಗತ್ತೆ ಎಡಿಟಿಂಗಲ್ಲೂ ಇಲ್ಲ ಇದೇನೋ ಈ ಸೀನಲ್ಲಿ ಸ್ವಲ್ಪ ವರ್ಕ್ ಆಗ್ತಿಲ್ಲ ಬೇರೆ ಥರ ಏನೋ ಚೇಂಜ್ ಮಾಡೋಣ ಅಂತ ಹೋದಾಗ ಈ ಎಲ್ಲ ಏನಾಗುತ್ತೆ ಡೈರೆಕ್ಟರ್ ಮೇಲೇ ಬರೋದು ಇವಾಗ ಮೂವಿ ಶುರುವಾಗಿ ಮೂವಿ ಎಂಡ್ ಒಂದು ವರ್ಷ ಆಗುತ್ತೆ ಎರಡು ವರ್ಷ ಆಗುತ್ತೆ ಈಗ ಬಾಹುಬಲಿ ಅಂತ ಮೂವಿ ಎಲ್ಲ ನೋಡಿಕೊಂಡ್ರೆ ಐದು ವರ್ಷ ಆಯಿತು ಬಟ್ ಐದು ವರ್ಷದಲ್ಲಿ ಅವರು ಎರಡು ಪಾರ್ಟ್ ಮಾಡಿದ್ದದನ್ನ ಸ್ಟಿಲ್ ಐದು ವರ್ಷ ಒಂದು ಒಂದೇ ಮೂವಿ ಇದೆ ಎರಡು ಪಾರ್ಟ್ ಅಂತ ಅಂದ್ರೂ ಒಂದೇ ಮೂವಿ ಅಂತಲೇ ಅಲ್ವಾ ಅದು ಬರೋದು ಐದು ವರ್ಷ ನೀವು ಒಂದೊಂದು ಪ್ರಾಜೆಕ್ಟ್ ಮಾಡ್ತೀರಾ ಅಂತ ಅಂದರೆ ಡೈರೆಕ್ಟರು ಅಲ್ಲಿವರೆಗೂ ಆ ಪ್ರಾಜೆಕ್ಟ್ ಜೊತೆ ಇರಬೇಕಾಗತ್ತೆ ಅದಕ್ಕೆ ಏನಂತ ಅಂದರೆ ನಿಮಗೆ ಈ ಏನು ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತಾರೆ ಅಂದರೆ ಇವಾಗ ಕೆಲವ್ರು ಇಡ್ತಾರಲ್ಲ ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಅವರು ಅವರು ಹೇಳಿದ್ದನ್ನು ಕೇಳಿ ಓಕೆ ಐ ಇಲ್ಲ ಇದು ನೀವೇನು ಹೇಳಿದ್ರು ನಾವು ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ ಗೊತ್ತಾ ಆ ಥರ ಅಂದರೆ ಅವರು ಅವರು ಕೆಲಸ ಮಾಡೋ ರೀತಿ ಆಗ್ಬೋದು ಇಲ್ಲ ಅವರು ನಿಮ್ಮ ಹತ್ರ ಕೆಲಸ ಮಾಡಿಸೋ ರೀತಿ ಆಗ್ಬೋದು ಈ ಎರಡು ಸ್ಕಿಲ್ಸ್ ನಿಮಗೆ ಸಖತ್ತ ಕಲಿತ್ರೆ ನೀವು ಒಳ್ಳೆ ಡೈರೆಕ್ಟರ್ ಆಗ್ಬೋದು ಈ ಸ್ಕಿಲ್ಸ್ಗಳನ್ನ ಕಲಿಬೇಕು ಅಂತ ಅಂದರೆ ಅಗೇನ್ ಶಾರ್ಟ್ ಮೂವೀಸ್ ಮಾಡ್ತಾ ಹೋಗಿ ಅಲ್ಲಿ ನೀವು ಟೀಮ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಕೆಲಸಗಳು ಮಾಡ್ತೀರಾ ಯೂಟ್ಯೂಬಲ್ಲೆಲ್ಲ ರಿಲೀಸ್ ಮಾಡಿದಾಗ ನಿಮಗೆ ತುಂಬ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ ಈ ಒಂದು ಲರ್ನಿಂಗ್ ಅಥವಾ ಏನೇನು ಕಲಿತೀರಾ ಅಲ್ವಾ ಇದನ್ನು ನೀವು ಎಲ್ಲ ಪ್ರಾಜೆಕ್ಟ್ಗೂ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಿ ಮತ್ತು ತುಂಬ ಸಲ ಏನಾಗೋಗುತ್ತೆ ಟೀಮ್ ಅಂತ ನಾವೇನು ಕರಿತೀವಿ ಅದು ಒಬ್ಬರ ಜೊತೆ ಒಬ್ಬರ ಜೊತೆ ಅಂತಂದರೆ ಈಗ ನನಗೆ ಯಾರೋ ಒಬ್ಬರು ಸಿನಿಮಾಟೊಗ್ರ ಇಷ್ಟ ಆಗ್ತಾರೆ ನನ್ನ ಸ್ಟೈಲ್ ಅವ್ರಿಗೆ ಅರ್ಥ ಆಗುತ್ತೆ ಅದಕ್ಕೆ ಅವ್ರನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಈಗ ಎಷ್ಟೊಂದು ಜನ ಕೇಳ್ತಾರೆ ನಾನು ಯಾಕೆ ಪ್ರಶಾಂತ್ ನೀಲ್ ಅವ್ರ ಹತ್ರ ಹೋಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಆಗೋದಕ್ಕಾಗಲ್ಲ ಇಲ್ಲ ಉಪೇಂದ್ರ ಅವ್ರ ಹತ್ರ ಹೋಗಿ ಯಾಕೆ ಕಲಿಯೋದಕ್ಕಾಗಲ್ಲ ಅಂತ ಅವ್ರದ್ದು ಆಲ್ರೆಡಿ ಟೀಮ್ ಇದೆ ಅವರು ಟೀಮ್ ಬಿಟ್ಟು ಹೊರಗಡೆ ಬರಲ್ಲ ಅವರು ಹೊಸಬ್ರನ್ನ ತೊಗೊಳಲ್ಲ ಯಾಕೆಂದ್ರೆ ಆ ಸ್ಟೈಲ್ ಅವ್ರದ್ದು ಏನು ವರ್ಕಿಂಗ್ ಸ್ಟೈಲ್ ಇರುತ್ತಲ್ಲ ಎಲ್ರಿಗೂ ಅದು ಗೊತ್ತಾಗಿರುತ್ತೆ ಅದಕ್ಕೆ ಅವ್ರೇನು ಏನು ಮಾಡ್ತಾರೆ ಅಂದರೆ ಅದೇ ಟೀಮ್ನ ಕಂಟಿನ್ಯೂ ಮಾಡ್ತಾರೆ ಸೊ ಅವ್ರು ಇಪ್ಪತ್ತು ಮೂವಿ ಮಾಡಲಿ ಐವತ್ತು ಮೂವಿ ಮಾಡಲಿ ತುಂಬ ಸಲ ಏನಾಗುತ್ತೆ ಅಂದರೆ ಒಂದು ಇಪ್ಪತ್ತು ಜನ ಅವ್ರ ಜೊತೆ ಟೀಮಲ್ಲಿ ಇರ್ತಾರೆ ಅಂದರೆ ಇವರೇ ಇರ್ತಾರೆ ಎಲ್ಲೋ ಒಂದು ಕೆಲವು ಜನ ಅಷ್ಟೇ ಆ ಕಡೆ ಈ ಕಡೆ ಹೋಗೋದು ಅದು ಬಿಟ್ಟು ಟೀಮ್ ಹಾಗೆ ಉಳ್ಕೊಳುತ್ತೆ ತುಂಬ ಸಲ ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಹೊಸೊಬ್ರಿಗೆ ಆಪರ್ಚುನಿಟಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೇನಂತ ಅಂದರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ನೀವು ಶಾರ್ಟ್ ಮೂವೀಸ್ ಮಾಡ್ಕೊಂಡು ಹೋಗಬೇಕು ನೀವು ಆ ಒಂದು ಪೀಪಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ಕಲ್ತ್ಕೋಬೇಕು ಇಲ್ಲ ಅಂತ ಅಂದರೆ ಆಗಲ್ಲ ಇದೊಂದೇ ಇರೋದು ನಿಮಗೆ ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ಇದು ಮೂರು ಕ್ವೆಶನ್ಸ್ ಕೇಳಿದ್ವಲ್ಲ ಅದ್ರ ಬಗ್ಗೆ ಮಾತಾಡೋಣ